ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಚ್ ಡಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಇಷ್ಟೆಲ್ಲಾ ವಾದ ಪ್ರತಿವಾದಗಳು ಆಗ್ತಾ ಇದ್ದಂತ ಸಂದರ್ಭದಲ್ಲೇ ಎಚ್ ಡಿ ರೇವಣ್ಣ ಜಾಮೀನು ಅರ್ಜಿಯನ್ನ ಮತ್ತೆ ಮುಂದೂಡಲಾಗಿದೆ. ಎಚ್ ಡಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಗುರುವಾರ ವಿಚಾರಣೆ ನಡೀತಾ ಇತ್ತು, ಇವತ್ತು ಸೋಮವಾರಕ್ಕೆ ಮುಂದೂಡಿಕೆ ಆಗಿತ್ತು. ಯಾಕೆ ಅಂದ್ರೆ ಎಸ್ಪಿಪಿ ಅವರು ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ಸೋಮವಾರಕ್ಕೆ ಇವತ್ತಿಗೆ ಮುಂದೂಡಲಾಗಿತ್ತು. ಈಗ ಮತ್ತೆ 2:45ಕ್ಕೆ ಈ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಎಚ್ ಡಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ 2:45ಕ್ಕೆ 2:45ಗೆ ವಿಚಾರಣೆ ಮುಂದೂಡಿಕೆ ಆಗಿದೆ. ಎಚ್ ಡಿ ರೇವಣ್ಣ ಜಾಮೀನು ಭವಿಷ್ಯ ತಿಳಿಯೋದಕ್ಕೆ ಇನ್ನೂ ಒಂದಷ್ಟು ಕಾಲ ಕಾಯಬೇಕು. ಇನ್ನೂ ಈ ವಾದ ಪ್ರತಿವಾದಗಳನ್ನು ಆಲಿಸಬೇಕು. ಅದಾದ ನಂತರ ನ್ಯಾಯಾಧೀಶರು ಏನು ತೀರ್ಮಾನಕ್ಕೆ ಬರ್ತಾರೆ ಕಾದು ನೋಡಬೇಕು. ಈಗ ನಾವು ಗಮನಿಸ್ತಾ ಇದ್ವಿ, ಬಹಳ ವಾದ ಪ್ರತಿವಾದಗಳಾಯಿತು. ಒಂದು ಕಡೆಯಿಂದ ರೇವಣ್ಣ ಅವರ ಪರವಾದ ವಕೀಲರು, ಇನ್ನೊಂದು ಕಡೆಯಿಂದ ಎಸ್ಪಿಪಿ, ಅದರ ಜೊತೆಗೆ ಈ ಎಸ್ಐಟಿಯ ಪರವಾದಂಥ ವಕೀಲರು, ಎಲ್ಲರೂ ವಾದವನ್ನು ಮಂಡನೆ ಮಾಡಾಯಿತು. ಈಗ 2:45ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಗುರುವಾರ ಅರ್ಜಿ ವಿಚಾರಣೆ ನಡೆದಿತ್ತು, ಕಳೆದ ಗುರುವಾರ. ಅದಾದ ನಂತರ ಈ ಸೋಮವಾರಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿತ್ತು. ಅದಕ್ಕೆ ಕಾರಣ ಆಕ್ಷೇಪಣೆ ಸಲ್ಲಿಸಬೇಕಾಗಿತ್ತು, ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಒದಗಿಸಬೇಕು. ನಾನು ಆಕ್ಷೇಪಣೆ ಸಲ್ಲಿಸ್ತೀನಿ, ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ಸೋಮವಾರದವರೆಗೆ ಕಾಲಾವಕಾಶ ಕೊಡಿ ಅಂತ ಎಸ್ಪಿಪಿ ಕೇಳಿಕೊಂಡಿದ್ರು. ಅದರ ಹಿನ್ನೆಲೆಯಲ್ಲಿ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಸೋಮವಾರ ಅಂದ್ರೆ ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿತ್ತು. ಈಗ ವಾದ ಪ್ರತಿವಾದ ಆಗ್ತಾ ಇತ್ತು. ಇದರ ಮಧ್ಯೆ ಮತ್ತೆ ರೇವಣ್ಣ ಜಾಮೀನು ಅರ್ಜಿಯ ವಿಚಾರಣೆಯನ್ನ 2:45ಕ್ಕೆ ಮುಂದೂಡಲಾಗಿದೆ. ಈ ವಾದ ಪ್ರತಿವಾದಗಳನ್ನ ಕೇಳ್ತಾ ಇದ್ವಿ ನಾವು. ಇಲ್ಲಿ ಪ್ರಮುಖವಾಗಿ ಈಗಾಗಲೇ ಯಾರನ್ನ ಕಿಡ್ನಾಪ್ ಮಾಡಲಾಗಿದೆ ಅಂತ ಹೇಳ್ತಾ ಇದಾರಲ್ಲ, ಆ ಸಂತ್ರಸ್ತೆಯನ್ನು ರಕ್ಷಣೆ ಮಾಡಲಾಗಿದೆ. ಅವರಿದ್ದಾರೆ, ಅವರಿಂದ ಹೇಳಿಕೆಯನ್ನು ಪಡ್ಕೊಳ್ಳಲಾಗಿದೆ. ಆ ಹೇಳಿಕೆಯನ್ನೇ ಪ್ರಮುಖವಾಗಿಟ್ಕೊಂಡು, ಆ ಹೇಳಿಕೆಯನ್ನೇ ಮುಖ್ಯವಾಗಿಟ್ಕೊಂಡು ರೇವಣ್ಣ ಪರವಾದ ವಕೀಲರು ವಾದ ಮಂಡನೆ ಮಾಡ್ತಾ ಇದ್ರು. ಆಗಲೇ ನೀವು ಕೇಳ್ತಾ ಇದ್ರಿ, ಅವ್ರು ಹೇಳ್ತಾ ಇದ್ರು, ಸಂತ್ರಸ್ತೆ ರೇವಣ್ಣ ಅವರ ವಿರುದ್ಧವಾಗಿ ಯಾವುದೇ ಆರೋಪವನ್ನು ಮಾಡಿಲ್ಲ. ಲೈಂಗಿಕ ದೌರ್ಜನ್ಯ ಆರೋಪ ಆಗಿರ್ಬೋದು, ಅತ್ಯಾಚಾರದ ಆರೋಪ ಆಗಿರ್ಬೋದು, ಇವೆಲ್ಲವೂ ಕೂಡ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿರೋದು, ರೇವಣ್ಣ ವಿರುದ್ಧವಾಗಿಲ್ಲ. ನನ್ನನ್ನು ಕಿಡ್ನಾಪ್ ಮಾಡಿದ್ರು ಅನ್ನೋ ಆರೋಪವನ್ನು ಮಾಡಿಲ್ಲ 161 ಅಲ್ಲಿ. ಜೊತೆಗೆ ಎಸ್ಐಟಿ ಇಲ್ಲಿ 164 ನ ಕೆಳಗಡೆ ಹೇಳಿಕೆಯನ್ನು ದಾಖಲಿಸಿಕೊಳ್ಳಬೇಕಾಗಿತ್ತು, ಯಾಕೆ ದಾಖಲಿಸ್ಕೊಂಡಿಲ್ಲ? ಅತ್ಯಾಚಾರದ ಪ್ರಕರಣ, ಬಹಳ ಗಂಭೀರವಾದ ಪ್ರಕರಣ, ಲೈಂಗಿಕ ದೌರ್ಜನ್ಯದ ಪ್ರಕರಣ, ಈ ತರದ ಪ್ರಕರಣಗಳಾದಾಗ 164 ಮ್ಯಾಂಡೇಟರಿ. ಯಾಕೆ ಮ್ಯಾಜಿಸ್ಟ್ರೇಟ್ ಮುಂದೆ ಕರೆದುಕೊಂಡು ಹೋಗಿ ಸಂತ್ರಸ್ತೆಯ ಹೇಳಿಕೆಯನ್ನ ದಾಖಲಿಸಿಕೊಂಡಿಲ್ಲ? ಇದು ರಾಜಕೀಯ ಪ್ರೇರಿತ ಅಂತ ರೇವಣ್ಣ ಪರವಾದ ವಕೀಲರು ವಾದ ಮಂಡನೆಯನ್ನು ಮಾಡಿದ್ರು. ಅದರ ಜೊತೆಗೆ ಒಂದು ವಿಡಿಯೋ ಬರ್ತಾ ಇದೆ, ಸಂತ್ರಸ್ತೆ ಮಹಿಳೆಯದ್ದು ಅನ್ನಲಾಗ್ತಾ ಇರುವ ಒಂದು ವಿಡಿಯೋ. ಆ ವಿಡಿಯೋದಲ್ಲಿ ಆಕೆ ಹೇಳ್ತಾರೆ, ನನ್ನ ಯಾರು ಕಿಡ್ನಾಪ್ ಮಾಡಿಲ್ಲ, ಸ್ವಯಂ ಪ್ರೇರಿತವಾಗಿ ನಾನು ಬಂದೆ, ಯಾರು ನನ್ನ ಮೇಲೆ ಒತ್ತಡ ಹೇರಿಲ್ಲ, ಯಾರು ನನ್ನನ್ನು ಅಪಹರಣ ಮಾಡಿಲ್ಲ ಅಂತ ಆ ವಿಡಿಯೋದಲ್ಲಿ ಹೇಳಿದ್ದಾರೆ. ಇದನ್ನು ಕೂಡ ರೇವಣ್ಣ ಪರವಾದಂತಹ ವಕೀಲರು ನ್ಯಾಯಾಧೀಶರ ಗಮನಕ್ಕೆ ತರ್ತಾರೆ. ಅದೇ ಹೊತ್ತಿನಲ್ಲಿ ಎಸ್ಪಿಪಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಹೇಳ್ತಾರೆ, ಇದು ಈ ಹಿಂದೆ, ಅಂದರೆ ಸಂತ್ರಸ್ತೆಯನ್ನು ರಕ್ಷಣೆ ಮಾಡುವುದಕ್ಕೂ ಹಿಂದೆ ಅವರ ಮೇಲೆ ಫೋರ್ಸ್ಫುಲಿ ಒತ್ತಡವನ್ನು ಹೇರಿ ರೆಕಾರ್ಡ್ ಮಾಡಿಕೊಂಡಿರುವಂತಹ ವಿಡಿಯೋ. ಹಾಗಾಗಿ ಆ ವಿಡಿಯೋವನ್ನ ಪರಿಗಣನೆಗೆ ತೆಗೆದುಕೊಳ್ಳಬಾರದು. 2:45ಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. 2:45ರ ನಂತರ ಮತ್ತೆ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಇಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆದಂಥ ವಾದ ಪ್ರತಿವಾದಗಳು ಆಗ್ತಾ ಇದೆ, ಆಗಲಿಂದಲೂ ನಡೀತಾ ಇದೆ. ಸುಮಾರು 2 ಗಂಟೆಯಿಂದ ಈ ವಾದ ಪ್ರತಿವಾದಗಳನ್ನು ನಾವು ಆಲಿಸ್ತಾ ಇದ್ದೀವಿ. ಈಗ ವಿಚಾರಣೆಯನ್ನು ಮತ್ತೆ 2:45ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಭಿಷೇಕ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಅಭಿಷೇಕ್, 2:45ಕ್ಕೆ ಮುಂದೂಡಲಾಗಿದೆ ವಿಚಾರಣೆಯನ್ನ. ಇಲ್ಲಿವರೆಗೆ ಆದಂತ ವಾದ ಪ್ರತಿವಾದಗಳು, ಇಂಟ್ರೆಸ್ಟಿಂಗ್ ಆದಂತ ವಾದ ಪ್ರತಿವಾದಗಳು, ಅದರಲ್ಲಿನ ಹೈಲೈಟ್ಸ್ ಏನು ಅಂತ? ಅದು ಮೊದಲನೇದಾಗಿ ಗಮನಿಸಬೇಕಾಗಿರೋದು, ಬರೋಬ್ಬರಿ 2 ಗಂಟೆಗಳ ಕಾಲ ಅರ್ಜಿ ವಿಚಾರಣೆಯನ್ನ ನಡೆಸಿರುವಂತದ್ದು ಮೊದಲನೇ ಪಾಯಿಂಟ್ ಆಗುತ್ತೆ. ಅದರ ಜೊತೆಗೆ ಎರಡನೇ ಪ್ರಮುಖ ಪಾಯಿಂಟ್ ಏನು ಅಂದ್ರೆ, ಸಂತ್ರಸ್ತೆಯ ವಿಡಿಯೋ ವಿಚಾರವಾಗಿ ಮಾತುಕತೆ ಆಗಿರುವಂತದ್ದು. ಕಾರಣ ಏನು ಅಂತ ನೋಡೋದಾದ್ರೆ, ಆ ಸಂತ್ರಸ್ತೆಯ ಒಂದು ವಿಡಿಯೋ
ಈಗಾಗಲೇ ಹೊರ ಬಂದಿರುವಂತದ್ದು. ನಾನಾಗಿ ನಾನೇ ನನ್ನ ಸಂಬಂಧಿಕರ ಮನೆಗೆ ಹೋಗಿದ್ದೇನೆ ಅನ್ನೋ ಒಂದು ವಿಡಿಯೋವನ್ನ ಈಗ ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡಿರೋದ್ರಿಂದ ಆ ವಿಚಾರವಾಗಿ ಒಂದಿಷ್ಟು ವಾದ ಪ್ರತಿವಾದ ನಡೆದಿರುವಂತದ್ದು. ಅದರ ಜೊತೆಗೆ ಎಸ್ಪಿಪಿ ಹಾಗೂ ಸಿಬಿ ನಾಗೇಶ್ ಅವರ ನಡುವೆ ಒಂದಿಷ್ಟು ವಾಕ್ಸಮರ ನಡೆದಿರುವಂತದ್ದು. ಕಾರಣವನ್ನ ನೋಡೋದಾದ್ರೆ ಹೇಳಿಕೆಗಳನ್ನ ದಾಖಲೆ ಮಾಡ್ಕೊಳ್ಳೋದಕ್ಕೆ ಕೋರ್ಟ್ನ ಸಮಯವನ್ನ ವ್ಯರ್ಥ ಮಾಡೋದು ಬೇಡ, ಬದಲಾಗಿ ಯಾವ ಗ್ರೌಂಡ್ಸ್ ಮೇಲೆ ಬೇಲ್ನ ನೀಡಬಾರದು ಅಂತ ವಾದ ಮಾಡ್ತಿದ್ದೀರಾ ಅಂತ ತಿಳಿಸಿ ಅಂತ ಸಿಬಿ ನಾಗೇಶ್ ಅವರು ಎಸ್ಪಿಪಿ ಇರೋರಿಗೆ ಒಂದು ತಿಳಿಸಿರುವಂತದ್ದು. ಅದರ ಜೊತೆಗೆ ಕೋರ್ಟಿನ ಸಮಯವನ್ನ ಯಾರೂ ಕೂಡ ವ್ಯರ್ಥ ಮಾಡಬಾರದು. ಬೇರೆ ಬೇರೆ ಪೆಟಿಷನ್ ಗಳಾಗಿರ್ಬೋದು, ಬೇರೆ ಬೇರೆ ಚುನಾವಣಾ ತಕರಾರು ಅರ್ಜಿ ಆಗಿರ್ಬೋದು, ಅದರ ಜೊತೆಗೆ ಈ ಹಿಂದೆ ರೇವಣ್ಣ ಅವರು ಸಾರ್ವಜನಿಕ ಜೀವನದಲ್ಲಿ ನಡೆದುಕೊಂಡಂತ ರೀತಿಯನ್ನ ಉಲ್ಲೇಖನ ಮಾಡಿರೋದ್ರಿಂದ ಆ ವಿಚಾರಗಳನ್ನ ಈ ಒಂದು ವಿಚಾರಕ್ಕೆ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ನೇಮಿತರೂ ಕೂಡ ಸಾಮಾನ್ಯವಾಗಿ ಈ ಒಂದು ಬೇಲ್ ವಿಚಾರಕ್ಕೆ ಸಂಬಂಧ ಹೊಂದಿರುವಂತ ಮಾಹಿತಿಯನ್ನ ಮಾತ್ರ ತಿಳಿಸ್ಬೇಕು ಅಂತ ತಿಳಿಸಿರುವಂತದ್ದು. ಈ ಸದ್ಯದ ಮಟ್ಟಿಗೆ 2 ಗಂಟೆಗಳ ಕಾಲ ವಿಚಾರಣೆ ನಡೆದಿರುವಂತದ್ದು. ಬೇಲ್ ಅನ್ನ ಯಾಕೆ ನೀಡಬಾರದು ಅಂತ ಒಂದು ಕಡೆ ವಾದ ಆಗಿದೆ, ಯಾಕೆ ನೀಡಬೇಕು, ನೀಡಿದ್ರೆ ಏನಾಗುತ್ತೆ, ನೀಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಮತ್ತೊಂದು ಕಡೆ ವಾದವನ್ನ ಆಲಿಸಿರುವಂತದ್ದು. 2:45 ಮತ್ತೆ ಈ ಒಂದು ವಿಚಾರಣೆ ಮುಂದುವರೆಯುತ್ತೆ. ಬಹುತೇಕ ಇವತ್ತು ರೇವಣ್ಣರವರ ಬೇಲ್ ಭವಿಷ್ಯ ನಿರ್ಧಾರ ಆಗುವಂತ ಸಾಧ್ಯತೆ ಕಂಡು ಬರ್ತಿರುವಂತದ್ದು. ವಾಚು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಅಭಿಷೇಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.